ನಂದನಂದನ ಅಂತ ಕೃಷ್ಣನಿಗೆ ಹೆಸರು. ನಂದನಂದನ, ನಂದ ಅಂದರೆ ನಂದಗೋಪ, ನಂದನ ಅಂದರೆ ಮಗ. ನಂದನಂದನ ಅಂದರೆ ಎಲ್ಲಿ ಹೋದರೂ ಭಗವಂತನ ಒಟ್ಟಿಗೆ ಆನಂದ ಆಗುವಂಥದ್ದು. ತನ್ನ ಹೆಸರಿಗೆ ತಕ್ಕ ಹಾಗೆ ಆ ಜಾಗವನ್ನು ಮಾಡಿಕೊಂಡಂತೆ. ಆ ಜಾಗ ಹೇಗಿತ್ತು ಅಂದರೆ ನಂದಗೋಪಾಲ ನಂದನಂದನ ವನ ಇದ್ದಾಗಿತ್ತಂತೆ. ಇಲ್ಲಿ ವಾದಿರಾಜರು ಹೇಳ್ತಾರೆ, ಹರೌ ಪ್ರಸನ್ನೇ, ಭಗವಂತ ಪ್ರಸನ್ನನಾದರೆ ಅಸಾಧ್ಯವಾದ್ದು ಯಾವುದು? ಯಾವುದು ಅಸಾಧ್ಯ ಇಲ್ಲ. ದೇವರ ದಯ ಒಂದಾಗ್ಬಿಟ್ರೆ ಎಲ್ಲ ಆಗತ್ರಿ. ಕಿಂಬಾ ದುಸ್ಸಾಧ್ಯಮಸ್ತಿ ತ್ರಿಜಗತಿ ಮಹತಾಂ, ಯಾತರ ಭಯ ಶ್ರೀನಾಥನ ಪರಮ ಪ್ರೀತಿಯ ಪಡೆದವಗೆ. ಯಾರು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ ಅವರಿಗೆ ಜೀವನದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ಈ ಕತೆ ನಾ ಯಾಕೆ ಹೇಳಿದೆ ಅಂದರೆ, ಹರೌ ಪ್ರಸನ್ನೇ, ಭಗವಂತ ಅನುಗ್ರಹ ಮಾಡಿದ್ರೆ ಯಾವುದು ಅಸಾಧ್ಯ, ಯಾವುದು ಅಸಾಧ್ಯವೇ ಇಲ್ಲ. ದೇವರ ದಯ ನಮಗಿಲ್ಲ ಆದ ಕಾರಣ ನಮ್ಮನೆ ಟೈಲ್ಸಲ್ಲೇ ಜಾರಿ ಬೀಳ್ತಿರ್ತೀವಿ. ದೇವರ ದಯ ತಪ್ಪಿದ್ರೆ ನಮ್ಮದೇ ಮನೆ, ಯಾರು ನಮ್ಮನ್ನು ತಳ್ಳಬೇಕಾದಿಲ್ಲ, ನೂಕಬೇಕಾದಿಲ್ಲ. ನಾವೇ ಸಂಧ್ಯಾವನೆ ಮಾಡಿ ಅರ್ಘ್ಯ ಬಿಟ್ಟು ನೀರು ಅದ್ರ ಮೇಲೆ ನಾವೇ ಕಾಲಿಟ್ಟು ನಾವೇ ಬೀಳ್ತೀವಿ. ಯಾಕೆ? ದೇವರ ದಯ ಇಲ್ಲ ರೀ. ನಮಗೆ ದೇವರ ದಯ ಕ್ಷಣಕಾಲ ತಪ್ಪಿದಾಗ ಅದು ಅನುಭವಕ್ಕೆ ಬರುತ್ತೆ. ಇಲ್ಲಿ ಇಡೀ ಜಡವಾದಂತಹ ಆ ವೃಂದಾವನ ಇಷ್ಟೆಲ್ಲ ಸಂಪತ್ತು ಭರಿತ ಆಯಿತು, ಹೇಗೆ ಸಾಧ್ಯ ಅಂದರೆ ಹೇಳ್ತಾರೆ ರಾಜರು, ದೇವರ ದಯ ಆಯಿತು ಅಂದರೆ ಎಲ್ಲ ಸಾಧ್ಯ, ಆಗಲಾರದ್ದೆಲ್ಲ ಆಗಿಬಿಡುತ್ತೆ. ಅದು ದೇವರ ದಯ ಕಾರಣ. ನಾವು ನಮ್ಮ ಜೀವನದಲ್ಲಿ ನಾವು ವಿಚಾರ ಮಾಡಬೇಕು, ಎಷ್ಟೋ ಬಾರಿ ನಮ್ಮ ಕೈಲಿ ಆಗದೇ ಇರೋದೆಲ್ಲ ಮಾಡಿಬಿಟ್ಟಿರ್ತೀವಿ. ಅದು ಹೇಗೆ ಸಾಧ್ಯ ಆಯಿತು? ಚೂರು ವಿಚಾರ ಮಾಡಿ, ನೀವೇ ಮಾಡಿದ್ದ, ನಿಮಗಿಷ್ಟು ಯೋಗ್ಯತೆ ಇದೆಯಾ, ಹಾಗಾದ್ರೆ ವಿಚಾರ ಮಾಡಿ ದೇವರು ಮಾಡಿಸಿದ್ದಾನೆ. ಹಿಂದೆಲ್ಲ ದೊಡ್ಡವರು ಮಾತಾಡುವಾಗ ಹಾಗೆ ಮಾತಾಡೋರು, ಯಾರಾದರೂ ಭೀಷ್ಮ ಪಂಚಕ ಮಾಡಿದ್ರೆ ಅಥವಾ ಮನೆಗೆ ಬಂದ ತುಂಬ ಜನರಿಗೆ ಒಬ್ಬರೇ ಹೆಣ್ಣುಮಗಳು ಅಡುಗೆ ಮಾಡಿ, ಹಿಂದೆಲ್ಲ 50 ಜನ 60 ಜನಕ್ಕೆ ಒಬ್ಬೊಬ್ಬರೇ ಅಡುಗೆ ಮಾಡಾಕ್ಬಿಡೋರು. ಅಡುಗೆ ಮಾಡಿ ಹಾಕಿದ್ರೆ ಮನೆಯಲ್ಲಿ ಭಾರಿ ದೊಡ್ಡ ಕೆಲಸ ಮಾಡಿದಾಗ ಅಂತೂ ಭಾರಿ ಮಾಡಿದ್ರಿ ಅಂದರೆ ಅವರು ಸ್ಪಷ್ಟ ಹೇಳೋರು, ನನ್ನ ಯೋಗ್ಯತೆ ಅಲ್ಲ, ದೇವರು ಮಾಡಿಸ್ದ, ನಾನು ಮಾಡಿದೆ. ಇದಿವತ್ತು ಮರೆತು ಬಿಟ್ಟಿದ್ದೀವಿ. ಎಲ್ಲ ನಾ ಮಾಡಿದೆ ಅನ್ನೋದಕ್ಕಾಗಿ ಭಗವಂತ ಆಗಾಗ ನಮ್ಮ ಯೋಗ್ಯತೆ ಏನು ಅಂತ ತೋರಿಸ್ತಾ ಇರ್ತಾನೆ. ಅದರಿಂದ ದೇವರ ದಯ ಆದರೆ ಮಾತ್ರ ಎಲ್ಲವೂ ಕೂಡ ಅಘಟಿತವಾದದ್ದು ಘಟಿಸಿಬಿಡುತ್ತೆ, ಆಗಲಾರದ್ದು ಆಗಿಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಹರೌ ಪ್ರಸನ್ನೇ ಕಿಮಹಸ್ತದಾದ್ಯಂ. ಯಾವತ್ತಾನೇ ಅಸಾಧ್ಯ, ದೇವರ ದಯ ಆದರೆ ಎಲ್ಲವೂ ಸಾಧ್ಯ ಆಗತ್ತೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಏನೇನೋ ಸಂಪಾದನೆ ಮಾಡುವ ಪ್ರಯತ್ನ ಮಾಡಬಾರ್ದು, ದೇವರ ದಯ ಸಂಪಾದನೆ ಮಾಡಬೇಕು. ಇಡೀ ಜೀವನದ ಉದ್ದಕ್ಕೂ ನಮ್ಮ ಎಫರ್ಟ್ ಎಲ್ಲ, ನಮ್ಮ ಶ್ರಮ ಎಲ್ಲ ಎಲ್ಲಿ ಹಾಕಬೇಕಂದ್ರೆ, ಕೆಲವರು ಏನಂದರೆ ಒಂದು ಮನೆ ಕಟ್ಬಿಡಬೇಕು ಅಂತ ಅದಕ್ಕೆ ಭಾರಿ ಒದ್ದಾಡ್ತಿರ್ತಾರೆ, ಮದುವೆ ಆಗಿಬಿಡಬೇಕು ಒದ್ದಾಡ್ತಿರ್ತಾರೆ, ಒಂದು ಕೆಲಸ ಸಿಗ್ ಎಲ್ಲ ಆಗುತ್ತೆ. ಒಂದು ಸಂಪಾದನೆ ಮಾಡ್ಕೊಳ್ಳಿ, ಅದು ಯಾವುದಂದರೆ ದೇವರ ದಯ. ದೇವರ ದಯ ಒಂದು ನಿಮಗೆ ಸಂಪಾದನೆ ಆದರೆ ಎಲ್ಲವೂ ಆಗುತ್ತಂತ. ಆ ದೇವರ ದಯ ಆಗಬೇಕಾದ್ರೆ ದೊಡ್ಡವ್ರ ದಯ ಆಗಬೇಕ್ರಿ. ದೊಡ್ಡವರು ಅಂದರೆ ಯಾರು? ಹುಡುಕೊಂಡು ಹೋಗಲೇಬೇಡಿ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವರೇ ಹಿರಿಯರು. ಅವರ ಅನುಗ್ರಹ ಆಯಿತು, ದೊಡ್ಡವರ ಆಶೀರ್ವಾದ ಮಾಡಿದ್ರು ಅಂದರೆ ದೇವರ ಅನುಗ್ರಹ ಆಯಿತು ಅಂತಲೇ. ಇಡೀ ನಮ್ಮ ಜೀವನದ ಒಳಗೆ ನಾವು ಮಾಡುವ ಎಲ್ಲ ಕೆಲಸಗಳಿಂದ ನಮ್ಮ ಹಿರಿಯರು ಮನ ತುಂಬಿ ನಮ್ಮನ್ನು ಹರಿಸ್ಬೇಕು, ಎಷ್ಟು ಒಳ್ಳೆ ಹುಡುಗಪ್ಪ, ಎಷ್ಟು ಒಳ್ಳೆ ಹುಡುಗಪ್ಪ, ಹೀಗಂತಿರ್ಬೇಕು. ಅಂತಿದ್ರೆ ಅವರ ಒಳಗಿರುವ ಭಗವಂತ ಆ ಪೂಜೆಯನ್ನು, ಆ ಬಗೆಯ ಆರಾಧನೆಯನ್ನು ಕಂಡು ಅನುಗ್ರಹ ಮಾಡ್ತಾನೆ. ಆಗ ನೀವು ಅಂದ್ಕೊಂಡದ್ದೆಲ್ಲ ಆಗುತ್ತೆ. ತತಸ್ಸ ಗೋರೂಪದರೈರ್ನಿ ಯುದ್ಧಂ ಚಚಾರ ಚಾರೂಪಲ ಮುಕ್ಷಿತುಂ ಚ ಸಮಭ್ಯಸತ್ಪ್ರಾಗಿವ ವತ್ಸ ದೈತ್ಯರಣ್ಣಂ ತಥೋಕ್ಷೇಪಣಮಸ್ಯ ತನ್ವಾ. ಎಲ್ಲರೂ ಬಂದು ವೃಂದಾವನದಲ್ಲಿ ಅಲ್ಲಲ್ಲಿ ಬಿಡಾರಗಳನ್ನು ಹುಡುಕೊಂಡಿದ್ದಾರೆ. ಕೃಷ್ಣ ಪರಮಾತ್ಮ ವೃಂದಾವನ ಪ್ರವೇಶ ಮಾಡಿ ಆದಮೇಲೆ ಸಮಾನ ವಯಸ್ಕರಾದಂಥ ಸ್ನೇಹಿತರಿಂದ ಕೂಡಿಕೊಂಡು ಕೃಷ್ಣ ಪರಮಾತ್ಮ ಆಟ ಆಡ್ತಾ ಇದ್ದಾನಂತೆ. ಏನು ಆಟ? ಕೃಷ್ಣ ಪರಮಾತ್ಮ ಆಡ್ತಿದ್ದ ಆಟ ಹಸುಕರು ಆಟ ಅಂತೆ. ಆಟ ಆಡ್ತಾ ಇದ್ದಾನಂತೆ. ಆಡುವಾಗ ಒಂದು ಕರು ಇನ್ನೊಂದು ಕರು ಜೊತೆ ಕುಸ್ತಿ ಆಡೋ ಥರ, ಒಂದು ಹಸು ಇನ್ನೊಂದು ಜೊತೆ ಆಡುವಂತೆ, ಹೀಗೆಲ್ಲ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಈ ಕರು ರೂಪದಲ್ಲಿ ಯಾರೋ ಇದ್ದರೂ ಅವ್ರನ್ನ ಎತ್ಕೊಂಡು ಬಿಡೋದಂತ.
ಎತ್ಕೊಂಡು ಗರ 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 ತಿರುಗಿಸಿ ಕೆಳಗಿಳಿಸೋನಂತೆ. ಇದೇನಂದರೆ ವಾದಿರಾಜರು ಹೇಳ್ತಾರೆ, ಇದು ಅಭ್ಯಾಸ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನಂತೆ. ಏನು ಪ್ರಾಕ್ಟೀಸ್ ಇದು ಅಂದರೆ, ಮುಂದೆ ಕರು ರೂಪದಲ್ಲಿ ಒಬ್ಬ ದೈತ್ಯ ಬರ್ತಾ ಇದ್ದಾನೆ, ಅವನ ಹೆಸರು ವತ್ಸಾಸುರ ಅಂತ. ಬಂದಾಗ ನೀವು ತತ್ಕ್ಷಣದಲ್ಲೇ ಮಾಡಿದ್ರೆ ಆಗತ್ತೋ ಇಲ್ಲೋ, ಅದಕ್ಕೆ ಮೊದಲೇ ಒಂದು 4 ದಿವಸದಿಂದ ಅಭ್ಯಾಸ ಮಾಡಿಕೊಂಡಿದ್ರೆ ಮುಂದೆ ಎಕ್ಸಾಮಲ್ಲಿ ಈಸಿ. ಎಕ್ಸಾಮ್ ದಿನವೇ ನೀವು ಪುಸ್ತಕ ತೆಗೆದ್ರೆ ಕಷ್ಟ ಅಂತೇಳಿ ತೋರಿಸ್ಲಿಕ್ಕೇನೋ ಎಂಬಂತೆ ಭಗವಂತ ಮುಂದೆ ಬರುವ ಕರು ರೂಪದ ದೈತ್ಯನ ಸಂಹಾರವನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾನಂತೆ. ಹುಡುಗರನ್ನ ಹೀಗೆ ಎತ್ಕೊಂಡು ಬಿಡೋದು, ಗರ 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 ತಿರುಗಿಸೋದು, ಕೆಳಗೆ ಹಾಕೋದು. ಅಂದರೆ ಅವ್ರಿಗೆ ನೋವಾಗ್ತಿರ್ಲಿಲ್ಲ, ಯಾಕಂದರೆ ನೋವು ಆಗಬೇಕಾದರೂ ಭಗವಂತನ ಇಚ್ಛೆ. ಕೆಲವು ಸತಿ ಜೋರಾಗಿ ಬೀಳ್ತೀವಿ, ಏನಾಗಲ್ಲ, ಭಾರಿ ಆಕ್ಸಿಡೆಂಟ್ ಆಗುತ್ತೆ, ಗಾಡಿ ಪೂರ ಹಾಳಾಗತ್ತೆ, ಬಾಡಿ ಫುಲ್ ಸೇಫ್. ಕೆಲವು ಸತಿ ಭಾರಿ ಆಕ್ಸಿಡೆಂಟು, ಗಾಡಿ ಸೇಫ್, ಬಾಡಿ ಗೋವಿಂದ. ಹಾಗಾದರೆ ದೇವರ ದಯ ಇರಬೇಕು ನಿಮಗೆ, ಚೆನ್ನಾಗಿರಬೇಕು ಅಂತಾದರೆ. ದೇವರ ದಯ ತಪ್ಪಿತು ಅಂದರೆ ಹೋಯ್ತು, ಭಗವಂತ ಗರ ಗರ ತಿರುಗಿಸಿ ಕೆಳಗೆ ಹಾಕೋನು. ಆದರೆ ಕೆಳಗೆ ಬಿದ್ದರೆ ಅವನಿಗೆ ಏನು ಆಗ್ತಿರಲಿಲ್ಲ, ಯಾಕೆಂದರೆ ಭೂಮಿಯಲ್ಲೂ ಭಗವಂತ ಒಂದು ರೂಪದಿಂದ ಹಿಡಿದು ಅವನನ್ನು ಧಾರಣೆ ಮಾಡ್ತಿದ್ದ. ಹೀಗಾಗಿ ಯಾರಿಗೆ ನೋವಾಗಬೇಕು, ಯಾರಿಗಾಗಬೇಕು, ಎಲ್ಲ ಭಗವಂತನ ಇಚ್ಛೆ. ಹೀಗೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾನೆ. ಆಮೇಲೆ ಪ್ಲವಂಗ ವೇಷೈರನುಜೈ ಸಮೇತ ಸಸೇತು ಬಂದಾದಿ ವಿಹಾರ ಶೀಲ ಚರನ್ನರಣ್ಯೇ ರಘುರಾಮ ರೂಪಂ ಸ್ವಕೀಯ ಮಾಜ್ಞಾಪಯತಿ ಸ್ಮ ದೇವ. ದೇವತೆಗಳಿಗೆ, ಇಂದ್ರಚಂದ್ರ ಮೊದಲಾದ ರುದ್ರಾದಿ ದೇವತೆಗಳಿಗೆ ಭಗವಂತನ ಬಗ್ಗೆ ಮರೆವು ಬರತ್ತಂತೆ, ಮರ್ತೋಗ್ಬಿಡ್ತಾರಂತೆ. ಅಲ್ಲ, ಅವರೇ ಮರ್ತೋಗ್ತಾರೆ ಅಂದರೆ ನಮ್ಮ ಕತೆ, ನಮಗೂ ಅವ್ರಿಗೂ ಇಷ್ಟೇ ವ್ಯತ್ಯಾಸ. ಅವರಿಗೆ ಯಾವಾಗ್ಲಾರೂ ಒಮ್ಮೊಮ್ಮೆ ದೇವರ ಬಗ್ಗೆ ಮರವು ಬರುತ್ತಂತೆ, ನಮ್ಗೆ ಯಾವಾಗಲೂ ಬರುತ್ತೆ, ನಮಗೆ ಒಮ್ಮೆ ನೆನಪು ಬರುತ್ತೆ, ಪುರಾಣ ಕೇಳುವಾಗ ನೆನಪಿರುತ್ತೆ, ಆಮೇಲೆ ನೆನಪಿದ್ರಿತ್ತು ಇಲ್ಲದೇ ಇಲ್ಲ. ರುದ್ರಾದಿ ದೇವತೆಗಳಿಗೆ ಆಗಾಗ ಭಗವಂತನ ನೆನಪೇ, ಕೃಷ್ಣನೇ ರಾಮ, ರಾಮನೇ ಕೃಷ್ಣ, ಅವನೇ ನರಸಿಂಹ, ಅವನೇ ಬುದ್ಧ ಅಂತ ಭಗವಂತನ ರೂಪಗಳಲ್ಲಿ, ಭಗವಂತನ ಗುಣದಲ್ಲಿ, ಭಗವಂತನ ಕ್ರಿಯೆಯಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಈ ಬಗೆಯ ವ್ಯತ್ಯಾಸವನ್ನು ಒಮ್ಮೊಮ್ಮೆ ರುದ್ರಾದಿ ದೇವತೆಗಳು ಹಾಗೆ ತಿಳ್ಕೊಂಡು ಬಿಡ್ತಾರೆ. ರಾಮ ರಾವಣನ್ನ ಕೊಂದ, ಕೊಂದ ತಕ್ಷಣ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರೆ ರುದ್ರದೇವರು ಮಾತ್ರ ಬಿಲ್ಲು ಹಿಡ್ಕೊಂಬಂದ್ಬಿಟ್ರಂತೆ, ನಮ್ಮ ಶಿಷ್ಯ ರಾವಣನ್ನೇ ಹಾಕಿ ಕೊಂದೆ ನೀನು ಅಂತ ಯುದ್ಧಕ್ಕೆ ಬಂದ್ಬಿಟ್ರಂತೆ. ಅಲ್ಲಿ ನೋಡಿದ್ರೆ, ಮೇಲೆ ನೋಡಿದ್ರೆ ತೊಡೆ ಮೇಲೆ ಕೂತು ಹೆಂಡತಿಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ರಾಮ ತಾರಕ ನಾಮವನ್ನು ಸದಾ ಉಪದೇಶ ಮಾಡುವಂತಹ ವೈಷ್ಣವೋತ್ತಮರಾದ ರುದ್ರದೇವರು ಅದೇ ರಾಮ ಯುದ್ಧ ಮಾಡಿ ರಾವಣನನ್ನು ಕೊಂದಾಗ, ರಾವಣ ನನ್ನ ಭಕ್ತ, ನನ್ನ ಫ್ಯಾನು, ಅವನನ್ನು ನೀ ಹ್ಯಾಕ್ ಕೊಂದೆ ಅಂತ ಬಿಲ್ಲಿಗೆ ಬಾಣ ಹೂಡೇ ಬಂದ್ಬಿಟ್ಟು. ನನ್ನ ನೋಡಿ, ದೇವತೆಗಳಿಗೆ ಯಾವಾಗಲೂ ದೇವರ ಜಪ ಮಾಡೋರಿಗೆ ಹೀಗೆ ಎಡವಟ್ಟಾಗತ್ತೆ ಅಂದರೆ, ನಮ್ಗೆ ಯಾವಾಗಲೂ ದೇವ್ರ ಜಪವೇ ಇಲ್ಲ, ನಮ್ಗೆ ಹೇಗೆ ಎಡವಟ್ಟಾಗಬೇಡ. ಅದಕ್ಕೆ ದೇವರು ಏನು ಮಾಡ್ತಾನೆ ಅಂದರೆ, ಆಗಾಗ ತನ್ನ ಚರ್ಯೆ, ತನ್ನ ನಡೆ, ತನ್ನ ನುಡಿಯಿಂದ ದೇವತೆಗಳಿಗೆ ಎಚ್ಚರ ಕೊಡ್ತಿರ್ತಾನೆ. ಮರಿಬೇಡಿ ನಾನೇ ರಾಮ, ಮರಿಬೇಡಿ ನಾನೇ ನರಸಿಂಹ, ಮರಿಬೇಡಿ. ಇದು ದೇವತೆಗಳಿಗೆ ಮಾತ್ರ ಅರ್ಥ ಆಗುವಂತಹ ಭಗವಂತನ ಬಗೆ ಬಗೆಯ ಲೀಲಾ ವಿನೋದಗಳು. ಏನು ಮಾಡ್ತಿದ್ದ ಅಂದರೆ, ಪ್ಲವಂಗ ವೇಷೈರನುಗೈ ಸಮೇತ ಕೃಷ್ಣ ಪರಮಾತ್ಮ ತನ್ನ ಜೊತೆಯ ಗೊಲ್ಲರಿಗೆ ಮರ ಕೋತಿ ಆಟ ಆಡೋಣ ಅನ್ನೋದು. ಕೋತಿ ಅವನ ಜೊತೆಯವರೆಲ್ಲ ಆಗ್ಬೇಕು, ಇವನು ಆಗ್ತಿರಲಿಲ್ಲ. ಆದಮೇಲೆ ಕೃಷ್ಣ ಪರಮಾತ್ಮ ಏನು ಮಾಡ್ತಿದ್ದ, ನೀವು ಇದನ್ನು ದಾಟಿ ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಒಂದು ಸಣ್ಣ ಕೆರೆಯೋ ಒಂದು ಹಳ್ಳಗ ನೀರಿಗೋ ಸೇತುವೆ ಥರ ಕಟ್ಟಿ ಇದ್ರ ಮೇಲೆ ನಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದ. ಆ ಕ್ರಿಯಾ ನೋಡಿ ದೇವತೆಗಳು ತಿಳ್ಕೊಳ್ಬೇಕು, ಓ ಇವರೇ ಹಿಂದಿನ ಜನ್ಮದಲ್ಲಿ ಕಪಿಗಳಾಗಿದ್ದರು. ಹೌದೇ ಹೌದು, ಆ ಎಲ್ಲ ದೇವತೆಗಳು ಹಿಂದಿನ ಜನ್ಮದಲ್ಲಿ ಕೃಷ್ಣ ರಾಮನಾದ ಸಂದರ್ಭದಲ್ಲಿ ರಾಮನ ಸೇವೆ ಮಾಡುವ ಸಲುವಾಗಿಯೇ ಎಲ್ಲ ದೇವತೆಗಳು ಕಪಿ ವೇಷದಲ್ಲಿ ಬಂದಿದ್ದರು. ಭಗವಂತ ತಾನು ಅವ್ರ ಕಡೆಯಿಂದ ಸೇತುವೆಯನ್ನು ಕಟ್ಟಿಸಿದ್ದು, ನಾನೇ ರಾಮ ಅಂತ ತೋರಿಸ್ತಾ ಇದ್ದಾನೆ. ಅದನ್ನು ಹೇಳ್ತಾರೆ, ಸಸೇತು ಬಂದಾದಿ ವಿಹಾರ ಶೀಲ. ಭಗವಂತನ ಸ್ವಭಾವ ವಿಹಾರ, ವಿಹಾರ ಅಂದರೆ ಕ್ರೀಡೆ. ದೇವರಿಗೆ ಅವತ್ತು ಸೇತುವೆ ಕಟ್ಟದ. ನೋಡಿ ಏನು ಕಥೆ ಅಂದರೆ,
ರಾಮಾವತಾರದಲ್ಲಿ ರಾಮಚಂದ್ರ ದೇವರು ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದ್ರು. ಅದು ಕಟ್ಟೇ ಇಲ್ಲ, ಕಟ್ಟಿದ್ರು. ಇವತ್ತೆಲ್ಲ ಭಾರತೀಯರಿಗೆ ಈ ನಂಬಿಕೆಯಲ್ಲಿ ಭಾರಿ ಗೋಳಾಗಿದೆ. ಬೇರೆ ದೇಶದವ್ರು ಕಣ್ಣು ಗೊತ್ಕೊಳ್ತಾರೆ ನಿಜ ಅಂತ ಹೇಳ್ತಾರೆ, ಎಲ್ಲರೂ ಒಪ್ಪಿದ್ರು, ನಮ್ಮವ್ರಿಗೆ ಬಂದಿದೆ ಕಷ್ಟ, ಇರಲಿ ಅದೊಂದು ಪಕ್ಕದಲ್ಲಿಡಿ. ಆದರೆ ರಾಮಚಂದ್ರ ದೇವರು ಸೇತುವೆಯನ್ನು ಕಟ್ಟಿದ. ನಿಜವಾಗಿಯೂ ರಾಮದೇವರು ಸೇತುವೆ ಕಟ್ಟಬೇಕಿತ್ತ? ಸೀತೆನ ಕರ್ಕೊಂಡು ಬರಬೇಕಾದ್ರೆ, ರಾವಣನ ಸಂಹಾರ ಮಾಡಬೇಕಾಗಿದ್ದರೆ ರಾಮದೇವರಿಗೆ ಸೇತುವೆ ಬೇಕಿರಲಿಲ್ಲ. ರಾಮ ಹೋಗುವ ಕೆಲಸಕ್ಕೆ ರಾಮನ ಒಟ್ಟಿಗೆ ಸಹಾಯ ಮಾಡಬೇಕು ಅಂತಿದ್ದಾರಲ್ಲ ಕಪಿಗಳು, ಅವ್ರಿಗೆ ಸೇತುವೆ ಬೇಕು, ದೇವರಿಗೆ ಬೇಡ. ಹನುಮಂತನೇ ಒಂದೇ ಕ್ಷಣಕ್ಕೆ ಹಾರ್ತಾನೆ ಅಂದಮೇಲೆ ರಾಮನೂ ಹಾರ್ತಿದ್ದ. ಹಾರ್ತಿದ್ದ ಅಲ್ಲ, ರಾಮ ಹೋಗಬೇಕಾದ್ದೇ ಇಲ್ಲ, ರಾಮ ಇಲ್ಲದ ಸ್ಥಳವೇ ಇಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಜಗವೆಲ್ಲ ತಾನಾದ. ಹನುಮನು ಎಲ್ಲ ಕಡೆ ಇರ್ತಾನೆ, ಹಾರಿ ತೋರಿಸಿದ. ಜೀವರ ಒಳಗೆ ಹಾರುವವ ನಾನು. ಹಾರುವವ ಅಂದರೆ ನನ್ನಷ್ಟು ದೊಡ್ಡ ಸಾಧನೆ ಮಾಡುವವರು ಯಾರೂ ಇಲ್ಲ. ಜೀವೋತ್ತಮ ನಾನು ಅಂತ ತೋರಿಸ್ಲಿಕ್ಕೆ ಹಾರಿದ್ದೇ ವಿನಃ, ನಾ ಹಾರಿದ್ರಿಂದ ರಾಮಂಗೆ ಹೆಲ್ಪ್ ಆಯಿತು ಅಂತ ಹನುಮಂತನಿಗೂ ಇಲ್ಲ. ಹನುಮಂತ ಹಾರುವಾಗ ಯಾರಿಗೂ ಹೀಗೆ ಹೇಳಲಿಲ್ಲ, ನಾನು ಹಾರ್ತೀನಿ, ರಾಮಂಗೆ ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಪ್ಪ ಅಂತಂದಿಲ್ಲ. ಹನುಮಂತನಿಗೆ ಚೆನ್ನಾಗಿ ಗೊತ್ತಿದೆ, ರಾಮನಿಗೆ ನನ್ನಿಂದ ಆಗಬೇಕಾದೇನೂ ಇಲ್ಲ. ಮುಖ್ಯ ರಾಮ ತನ್ನ ಹೆಂಡತಿನ ಮಿಸ್ಸಸ್ನ ಮಿಸ್ ಮಾಡಿಕೊಂಡೇ ಇಲ್ಲ, ಜೊತೆಲೇ ಇದ್ದಾರೆ. ನೋಡುವ ಯೋಗ್ಯತೆ ಇಲ್ಲದವರಿಗಿಲ್ಲ. ಯಾವಾಗಲೂ ವ್ಯಾಪ್ತತ್ವ, ಎಲ್ಲ ಕಡೆ ಭಗವಂತ ವ್ಯಾಪ್ತನಿದ್ದಾನೆ, ಇವಳು ಅಲ್ಲೇ ಇದ್ದಾಳೆ. ವ್ಯಾಪ್ತತ್ವ ನಿರವಧ್ಯತ್ವ ತಸ್ಯ ತ್ಯಾಗ ಕಥಂ ಭವೇತ್. ಸರ್ವಸ್ಥಳದಿ ವ್ಯಾಪ್ತನಾದ ಭಗವಂತನ ಒಟ್ಟೊಟ್ಟಿಗೆ ಇರುವಾಗ ಬಿಟ್ಟೇ ಇಲ್ಲ. ಇದೆಲ್ಲ ಪರಿಪೂರ್ಣ ಚಿತ್ರಣ ಇದೆ. ಆದರೂ ಹನುಮಂತ ದೇವರು ಹಾರದ್ರು. ಹನುಮಂತನಿಗೆ ಅನುಗ್ರಹ ಮಾಡುವಂತಹ ಭಗವಂತ ಹಾರಬೇಕಾದ್ದು ಇಲ್ಲ, ಅವನು ಇಲ್ಲದ ಜಾಗವೇ ಇಲ್ಲ. ಹಾಗಾದ್ರೆ ಈ ಸೇತುವೆ ಕಟ್ಟಿದ್ಯಾಕೆ? ಸೇತುವೆ ಕಟ್ಟಿದ್ದಕ್ಕೆ ಎರಡು ದೊಡ್ಡ ಪುಣ್ಯ. ಒಂದು, ಈ ರಾಮನ ಜೊತೆ ಹೋಗಬೇಕು ಅಂತಿದ್ದಾರಲ್ಲ ಅವ್ರಿಗೆ ಹಾರಲಿಕ್ಕಾಗಲ್ಲ, ಅವೆಲ್ಲ ಅಲ್ಲೇ ಹಳ್ಳದಲ್ಲೇ ಬಿದ್ದೋ ಸಮುದ್ರದಲ್ಲೇ ಬಿದ್ದೋಗ್ಬಿಡ್ತಾರೆ. ಭಗವಂತ ಕಾರುಣ್ಯದಿಂದ ಸೇತುವೆ ಕಟ್ಟಿ ತನ್ನ ಜೊತೆಗೆಲ್ಲರನ್ನೂ ಕರ್ಕೊಂಡು ಹೋದ. ಇನ್ನೊಂದೇನು ಕಥೆ ಅಂದರೆ, ಈಗ ತುಂಬ ಜನ ರಾಮಾಯಣ ಮುಗಿದು ಎಷ್ಟೋ ವರ್ಷ, ನಿಮ್ಮ ತಾತಂದ್ರು ನಮ್ಮ ತಾತಂದ್ರ ಕಾಲಕ್ಕೂ ಆ ಸೇತುವೆ ಇತ್ತು. ಅದು ಸೇತುಂ ದೃಷ್ಟ ಬ್ರಹ್ಮಹತ್ಯಾ ವ್ಯಪೋಹತು. ಕಲಿಯುಗದಲ್ಲಿ ಜನ ಈ ರಾಮ್ ಸೇತುಗೆ ಬಂದು ಸೇತುವೆ ದರ್ಶನ ಮಾಡಿದ್ರೆ ಅಲ್ಲಿವರೆಗೂ ಮಾಡಿರ್ತಕ್ಕಂಥ ಬ್ರಹ್ಮಹತ್ಯೆಯೇ ಮೊದಲಾದ ಎಲ್ಲ ಪಾಪ ಪರಿಹಾರ ಆಗ್ತಿತ್ತಂತ. ಮುಂದೆ ಬರುವ ಕಲಿಯುಗದ ಪಾಪಿ ಜನಗಳ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ರಾಮ ಸೇತುವೆ ನಿರ್ಮಾಣ ಮಾಡಿದ ಅಲ್ವಾ. ಈ ಸೇತುವೆ ನಿರ್ಮಾಣ ಮಾಡಿದ್ದಕ್ಕೂ ಇವ್ರ ಪಾಪ ಕಳ್ಕೊಳ್ಳಿಕ್ಕೂ ಏನು ಸಂಬಂಧ ಅಂದರೆ, ರಾಮ ಭಕ್ತನಾದ ಹನುಮ, ರಾಮನ ಭಕ್ತನಾದ ವಿಭೀಷಣ, ರಾಮನ ಭಕ್ತರಾದ ಅನೇಕ ಕಪಿಗಳು ಕಾಲಿಟ್ಟ ನೆಲ ಅದು. ಅವರೆಲ್ಲ ಕಾಲಿಟ್ಟು ನಡ್ಕೊಂಡು ಹೋಗಿದ್ದಾರೆ. ಅವರ ಸ್ಪರ್ಶ ಆದ ಕಲ್ಲು, ಆ ಕಲ್ಲು ನೋಡಿದ್ರೆ ಪಾಪ ಹೋಗುತ್ತೆ. ಅದಕ್ಕೋಸ್ಕರ ದೇವರು ಮಾಡಿದ್ದೇ ವಿನಃ ಅವನ ಹೆಂಡತಿನ ಕರ್ಕೊಂಬರೋಕ್ಕೆ ಬ್ರಿಡ್ಜ್ ಕಟ್ಕೊಂಡು ಹೋದ ಅಂದಿಂಗೆಲ್ಲ ತಿಳ್ಕೊಳ್ಬಾರ್ದು. ಹಾಗಾಗಿ ಅದೇ ರಾಮ ನಾನು, ಅದೇ ಕಪಿಗಳೇ ಇವರು ಅಂತ ತೋರಿಸ್ಲಿಕ್ಕೆ ದೇವತೆಗಳಿಗೆ ಭಗವಂತ ಒಮ್ಮೆ ಮರಕೋತೆ ಆಟ ಆಡ್ತಿದ್ದ, ಸೇತುವೆ ಕಟ್ತಿದ್ದ, ಒಮ್ಮೆ ಕರು ಆ ಹಸು ಕರು ಆಟ ಆಡ್ತಿದ್ದ. ಅವ ಆಟ ಎಲ್ಲ ಒಂದು ಭಕ್ತರಿಗೆ ಒಂದು ಕಥೆ, ಭಕ್ತರಿಗೆ ಒಂದು ಅನುಗ್ರಹ ಮಾಡಲಿಕ್ಕೆ ಭಗವಂತ ಹೀಗೆಲ್ಲ ಮಾಡಿ ತೋರಿಸ್ತಾ ಇದ್ದಾನೆ.